ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಬೆಳಗೇರ್. ನೀವು ನೋಡ್ತಾ ಇದ್ದೀರಾ ಜೆಬಿಎಂ ಟಿವಿ. ರಾಮದುರ್ಗ ಪೊಲೀಸ್ ಠಾಣೆ ಆವರಣದಲ್ಲಿ ಇಂದು ಡಿವೈಎಸ್ಪಿ ಪಾಂಡುರಂಗಯ್ಯ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರಾದ ಐ.ಆರ್. ಪಟ್ಟಣಶೆಟ್ಟಿ ಇವರ ನೇತೃತ್ವದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಶಾಂತಿ ಸಭೆಗೆ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲ ಸಮಾಜದ ಬಾಂಧವರು ಹಾಜರಾಗಿದ್ದು, ಈ ಒಂದು ಶಾಂತಿ ಸಭೆಯಲ್ಲಿ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದ ಕಾಜಿ ಸರ್ ಮಾತನಾಡಿ, ಮಂಗಳವಾರ ಚಂದ್ರನ ದರ್ಶನವಾದರೆ ಬುಧವಾರ ಹಬ್ಬ ಮಾಡುತ್ತೇವೆ, ಇಲ್ಲ ಬುಧವಾರ ಆಗದಿದ್ದರೆ ಗುರುವಾರ ಮಾಡ್ತೀವಿ ಅಂತ ಹೇಳಿ ರಂಜಾನ ಹಬ್ಬದ ಶಾಂತಿಯುತವಾಗಿ ನಾವು ಆಚರಿಸ್ತಾ ಇದ್ದೀವಿ. ಹಿಂದಿನಿಂದಲೂ ನಾವು ಯಾವುದೇ ರೀತಿಯ ಕೋಮುಗಲಭೆ ಇಲ್ಲದೆ, ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಬಾಳೋಣ ಎಂದು ಈ ಶಾಂತಿಯುತವಾಗಿ ರಂಜಾನ್ನ ಆಚರಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ, ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಹೂರ್ ಹಾಜಿ ಹಾಗೂ ಅಂಜುಮನ್ ಕಮಿಟಿಯ ಎಲ್ಲ ಸದಸ್ಯರು ಪಾಲ್ಗೊಂಡು ಈ ಸಭೆಯನ್ನು ಯಶಸ್ವಿಗೊಳಿಸಿದರು. ಬನ್ನಿ ನೋಡೋಣ. ಪವಿತ್ರ ರಂಜಾನದ ದಿವಸ, ಅವತ್ತಿನ ದಿನ ಸಮಾಜ ಬಾಂಧವರೆಲ್ಲ ಸಾಕಷ್ಟು ಧಾರ್ಮಿಕ ವಿಧಿವಿಧಾನದ ಮೂಲಕ ಕಾರ್ಯಕ್ರಮಗಳನ್ನು ಮಾಡಿ ಒಂದು ತಿಂಗಳ ಪರ್ಯಂತ ತಾವು ಮಾಡಿರ್ತಕ್ಕಂಥ ಉಪವಾಸದ ಅನ್ನು ಮಾಡಿ ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡಿ ಆತನ ಭಕ್ತಿಗೆ ತಾವೆಲ್ಲ ಅರ್ಹಾಗಿ ಅದನ್ನು ಲಾಸ್ಟ್ ಕೊನೆಗೊಳಿಸ್ತಕ್ಕಂಥ ದಿನ. ಅವತ್ತಿನ ದಿನ ಏನು ಅಂತ ಇನ್ನುಳಿದ ಕಾರ್ಯಕ್ರಮದಂತೆ ದೊಡ್ಡ ಡಾಮ್ ಡೂಮ್ ಕಾರ್ಯಕ್ರಮ ಏನಿರೋದಿಲ್ಲ. ಏನಿದ್ರೂ ಎಲ್ಲ ಬರೀ ಶಿವಹರ ಶಾಂತಿ ಶಾಂತಿ ಅನ್ನೋಂಥ ದಿನಗಳು ಇರ್ತದೆ. ಅವತ್ತು ಲಾಸ್ಟ್ ಇಯರ್ ಇಲ್ಲಿ ನಾನು ಅಟೆಂಡ್ ಮಾಡಿದಾಗ ಏನಂತ ಯಾವುದೇ ದೊಡ್ಡ ಪ್ರೊಸೆಷನ್ಗಳು ಕೂಡ ಏನಿರಲಿಲ್ಲ. ಅವತ್ತಿನ ದಿನ ಈದ್ಗಾದಲ್ಲಿ ತಾವೆಲ್ಲರೂ ಸೇರಿ ಅವತ್ತು ಭಗವಂತನ ಸ್ಮರಣೆಯನ್ನು ಮಾಡಿ ಒಂದು ಹೆಚ್ಚು ಕಡಿಮೆ 11:30 ಅಂತಂದ್ರೆ ನಮ್ದೆಲ್ಲ ಫಿನಿಶ್ ಆಗಿರ್ತಿತ್ತು. 11:30 ಸುರುಕುಮ ಸ್ಟಾರ್ಟ್ ಆಗಿರ್ತಿತ್ತು. ಅದೇ ರೀತಿ ಈ ವರ್ಷ ಇರ್ಬೋದಂತ ನಾನು ಅಂದ್ಕೊಂಡಿನಿ. ನಾನು ತಮ್ಮ ವೇಳೆಯನ್ನು ಭಾಳ ನಾವು ತೊಗೊಳ್ಳೋಂಗಿಲ್ಲ, ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಈಗ ಸದ್ಯ ಮತ್ತೆ ಇನ್ನೊಂದು 20 ಮಿನಿಟ್ನಾಗೆ ತಾವು ಪ್ರೇಯರ್ಗೆ ಹೋಗೋರು ಇರ್ತೀರಿ. ತಾವು ಒಂದು ಇಬ್ಬರು ಹಿರಿಯರು ಈ ವರ್ಷ ಏನು ಮಾಡ್ತೀರಿ ಅಂತ ಹೇಳಿಬಿಟ್ರಿ ಅಂದ್ರೆ ಅದ್ರ ನಂತರ ಸಾಯಿಬ್ರು ಮಾತಾಡ್ತಾರೆ, ಮಾತಾಡಿ ನಾವು ಕ್ಲೋಸ್ ಮಾಡೋಣ. ನಿಮಿತ್ತವಾಗಿ ಶಾಂತಿ ಸಭೆ ಕೇಂದ್ರ ಬಂದು ಆದಂಥ ನಮ್ಮ ನಿಮ್ಮೆಲ್ಲರ ಈ ಕಾನೂನು ಪೊಲೀಸ್ ಅಧಿಕಾರಿ ಆದಂಥ ಡಿವೈಎಸ್ಪಿ ಸಾಹೇಬರೇ, ನಮ್ಮೆಲ್ಲರ ನೆಚ್ಚಿನ 200 ಅಧಿಕಾರಿಗಳಾದಂಥ ಪಟ್ಟಣಶೆಟ್ಟಿ ಸಾಹೇಬರೇ, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ತಾಲೂಕಿನ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದಂಥ ಶಬೀರ್ ಅಹಮದ್ ಕಾಜಿಯವರೇ, ಕಾರ್ಯದರ್ಶಿಯವರೇ, ಇಲ್ಲಿ ನೆರೆದಂಥ ಸಮಸ್ತ ನಮ್ಮ ಮುಸ್ಲಿಂ ಬಾಂಧವರೇ, ಹಿರಿಯರು ಹಾಗೂ ಪತ್ರಿಕಾ ಮಾಧ್ಯಮ ನಿಮಿತ್ತರೇ ನಮ್ಮ ಹಿಂದೂ ಸಮಾಜದ ಬಾಂಧವರು, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಚಂದ್ರಪ್ಪ ಕಂಡಬಳಕನ ನಾವು ಹಬ್ಬ ಮಾಡ್ತೀವಿ ಸರ್. ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ಮಂಗಳವಾರ ಚಂದ್ರಪ್ಪ ಕಂಡಂದ್ರೆ ನಾವು ಬುಧವಾರ ಹಬ್ಬ ಮಾಡ್ತೀವಿ, ಬುಧವಾರ ಹಬ್ಬ ಕಾಲಿಲ್ಲ ಮಂಗಳವಾರ ಅಂದರೆ ಕಡಾಖಂಡಿತವಾಗಿ ಗುರುವಾರ ಮಾತ್ರ ನಮ್ಮ ಹಬ್ಬ ಆಗ್ತೈತಿ. ಯಥಾಸ್ಥಿತಿ ನಾವೇನು 9:00 ಈ ಜಾಮಿಯಾ ಮಸೀದಿಯಿಂದ ರಾಮದುರ್ಗ ಪೂರ್ತಿ ಶಹರದ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಸೇರಿ ನಾವು ಇದಗಾಕ್ ಹೋಗಿ 11:00 ಅಂದ್ರೆ ನಾವು ಪ್ರಾರ್ಥನೆ ಸಲ್ಲಿಸಿ ಶಾಂತಿ ರೀತಿಯಿಂದ ನಮ್ಮ ಮನೆಗೆ ಹೋಗಿ ನಾವು ಈ ಶಾಂತಿಯ ಹಬ್ಬ ನಮ್ಮದು ಭಾಳ ನಾವು ಯಾಕಂದ್ರೆ 1 ತಿಂಗಳ ರಂಜಾನ್ ಅಂದ್ರೆ ನಮಗೆ ವರ್ಷದಲ್ಲಿ 1 ತಿಂಗಳ ಎಲ್ಲರೂ ಉಪವಾಸ ಇದ್ದು ಪರಮಾತ್ಮನನ್ನು ನೆನೆಯುತ್ತಾ ನಾವು ಹಬ್ಬವನ್ನು ಆಚರಿಸ್ತೀವಿ ಸರ್. ಇದಕ್ಕೆ ತಮ್ಮ ಸಹಕಾರ ನಮಗಿರಲಿ, ನಾವು ಶಾಂತತೆಯಿಂದ ನಮ್ಮ ಒಂದು ಹಬ್ಬವನ್ನು ಆಚರಿಸಿ ಎಲ್ಲರಿಗೂ ಒಂದು ಪ್ರೀತಿಯ ಸಂದೇಶ ಕೊಡುವ ಮುಖಾಂತರ ನಮ್ಮ ಹಬ್ಬವನ್ನು ಆಚರಿಸುವಂತ ತಮ್ಮಲ್ಲಿ ಕೇಳಿಕೊಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಇವತ್ತು ಈ ಶಾಂತಿ ಸಭೆಗೆ ಡಿವೈಎಸ್ಪಿ ಮತ್ತು CPI ಸಾಹೇಬರಿಗೆ ನಮ್ಮ ಮುಸಲ್ಮಾನ ಹಿಂದೂ ಬಾಂಧವರಿಂದ ಸ್ವಾಗತ ಬಯಸುತ್ತಾ, ಇದು ರಂಜಾನ್ ಹಬ್ಬದ ಬಗ್ಗೆ ಶಾಂತಿ ಸಭೆ ಕರೆದಿರಿ. ಇಲ್ಲಿ ಯಾವತ್ತೂ ನಮ್ಮ ರಾಮದುರ್ಗ ತಾಲೂಕು ಶಾಂತಿ ರೀತಿಯಿಂದ ಐತೆ ಸರ್. ಪ್ರತಿಯೊಂದು ಹಬ್ಬ ನಾವು ಹಿಂದೂ ಮುಸಲ್ಮಾನ ಕೂಡಿಕೊಂಡು ಒಳ್ಳೆಯ ರೀತಿಯಿಂದ ಆಚರಿಸ್ಕೊತಾ ಬಂದೆವು. ಅದೇ ರೀತಿ ಈ ವರ್ಷವೂ ಸಹ ನಾವು ರಂಜಾನ್ ಹಬ್ಬವು ಒಳ್ಳೆಯ ರೀತಿಯಿಂದ ಮಾಡ್ತೀವಿ ಅಂತ ಹೇಳುತ್ತಾ, ನಮ್ಮಲ್ಲಿ ಏನೇ ಸರ್ ಮಂಗಳವಾರ ಚಂದ್ರಪ್ಪ ಕಂಡಂದರೆ ಬುಧವಾರ ಹಬ್ಬ ಆಗುತ್ತೆ ಸರ್.
ಇಲ್ಲಾಂದರೆ ಬುಧವಾರ ನಮ್ಮ 30 ರೋಜು ಆಗ್ತಾವೆ ರೀ, ಬುಧವಾರ ಮುಂಜಾನೆ ಆಗ್ತದೆ. ಮುಂಜಾನೆ 9:00 ನಾವು ನಮ್ಮ ಮಸೂತಿಯಿಂದ ಪರ್ವತ್ಪುರಿಯಿಂದ ಇದಕ್ಕೆ ಹೋಗ್ತೀವಿ ರೀ. ಅಲ್ಲಿ 11 ಗಂಟೆಗೆ ನಮ್ಮ ನಮಾಜ್ ಇರ್ತದೆ ಸರ್. ಮಂಗಳವಾರ ಕಂಡು ಅಂದರೆ ಬುಧವಾರ ದಿನ ಮಾಡ್ತೀವಿ ಅಕಸ್ಮಾತ್. ಮಂಗಳವಾರ ಪ್ರಯುಕ್ತ ಈ ಶಾಂತಿ ಸಭೆ ನಂಬಿಕೊಂಡಂಥ ರಾಮದುರ್ಗ ವೃತ್ತದ CPR ಅವರೇ ಮತ್ತು PSI ರಾಮದುರ್ಗರವರೇ ಮತ್ತು ಈ ಶಾಂತಿ ಸಭೆಗೆ ಆಗಮಿಸಿದಂಥ ಎಲ್ಲ ಹಿರಿಯರೇ, ಗಂಡು ಮಣ್ಣರೇ ಮತ್ತು ಮಾಧ್ಯಮದ ಗೆಳೆಯರೇ, ಮೊದಲನೇದಾಗಿ ಈ ಸಲ ರಂಜಾನ್ ಮತ್ತು ಉಗಾದಿ ಒಂದು ದಿನ ವ್ಯತ್ಯಾಸದಲ್ಲಿ ಬರ್ತಾಯಿದೆ. ಉಗಾದಿ ಆದ ಮರುದಿನ ರಂಜಾನ್ ಆಗೋಂಥ ಒಂದು ಸಂದರ್ಭಗಳು. ಇದು ಹಿಂದೂಗಳಿಗೆ ಒಂದು ಹೊಸ ವರ್ಷ, ರಂಜಾನು ತಮಗೂ ಒಂದು ಪವಿತ್ರವಾದ ದಿನ. ಹಿಂಗಾಗಿ ಎರಡೂ ಹಬ್ಬಗಳು ಒಂದು ದಿನ ವ್ಯತ್ಯಾಸದಲ್ಲಿ ಬರೋ ಅವಕಾಶ ನೀಡಿದಂತೆ ಅಚ್ಚುಕಟ್ಟಾಗಿ ಹಬ್ಬವನ್ನು ಆಚರಣೆ ಮಾಡ್ತೀರಂತ ನಾವೆಲ್ಲ ಆಸೆ ಭಾವನೆಯನ್ನು ಓದ್ತಿದ್ದೇವೆ. ಮತ್ತು ಅದರ ಜೊತೆಗೆ ತಮ್ಮ 30 ದಿನಗಳ ಒಂದು ಪವಿತ್ರವಾದಂಥ ಉಪವಾಸಗಳನ್ನು ಆಚರಿಸಿ ಆ 31ನೇ ದಿನ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡ್ತೀರಿ. ಈ ಆಚರಣೆ ಕಾಲಕ್ಕೆ ಬೇರೆ ಯಾವುದೇ ರೀತಿ ಸಣ್ಣ ಪುಟ್ಟ ಘಟನೆಗಳು ಆಗೋದಿಲ್ಲ. ಅಂಥವೇನಾದರೆ ಅವನ್ನ ನಮ್ಮ ಗಮನಕ್ಕೆ ತೊಗೊಂಡು ಬರ್ರಿ. ಅಥವಾ ಪ್ರೇಯರ್ಗೆ ಹೋಗೋ ಟೈಮ್ನಾಗ ಈಗ ನೋಡು ರಾಮದುರ್ಗ ಪಟ್ಟಣ ಭಾಳ ರಸ್ತೆಗಳು ಇಕ್ಕಟ್ಟಾಗಿವೆ, ಪ್ರೇಯರ್ಗೆಲ್ಲರೂ ಒಟ್ಟಿಗೆ ಹೋಗ್ತಾ ಇರ್ತೀರಿ. ಹೋಗೋ ಟೈಮ್ನಾಗ ನಮಗೆ ಈ ರೀತಿ ಒಂದು ಸಂಚಾರ ವ್ಯವಸ್ಥೆ ಬೇಕು, ಈ ರೀತಿ ನಮಗೆ ಟ್ರಾಫಿಕ್ ರೆಗ್ಯುಲೇಷನ್ ಬೇಕು ಅಂತ ನೀವೇನಾದರೂ ದಯಮಾಡಿ ಕೇಳಿಕೊಂಡ್ರೆ ಆ ರೀತಿ ನಾವು ಪೊಲೀಸಿನ ಸಿಬ್ಬಂದಿನ ಹಾಕಿ ತಮಗೆ ಯಾವುದೇ ರಸ್ತೆ ಅಡಚಣೆ ಆಗಲಾರ್ದಂಗೆ ಆ ಪ್ರೇಯರ್ ಮುಗಿಸ್ಕೊಂಡು ಬರೋವರೆಗೆ ಸುಗಮ ಸಂಚಾರ ವ್ಯವಸ್ಥೆಯನ್ನು ನಮ್ಮ ಕಡೆಯಿಂದನು ತಮಗೆ ಮಾಡಿಕೊಡ್ತೀವಿ ಅಂಥೇಳಿ ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ತಮಗೆ ಗೊತ್ತಿದೆ ಇಸ್ಲಾಂ ಅಂದರೆ ಏನು, ತನ್ನ ಸುತ್ತಮುತ್ತಲಿನ ಜನರ ರಕ್ಷಣೆ ಮಾಡೋದು ಅಂತ ಮೂಲ. ಇಸ್ಲಾಂ ಅನ್ನೋದು ಮೂಲ ಅರ್ಥನೇ ತನ್ನ ಸುತ್ತಮುತ್ತ ಇರತಕ್ಕಂಥ ಪ್ರದೇಶದಲ್ಲಿ ತನ್ನ ಸುತ್ತಮುತ್ತ ಇರ್ತಕ್ಕಂಥ ಜನರನ್ನ ರಕ್ಷಣೆ ಮಾಡೋವನ್ನೇ ನಿಜವಾದ ಇಸ್ಲಾಂ ಅನ್ನೋದು. ರಕ್ಷಕ, ಇಸ್ಲಾಂ ಈಸ್ ನಥಿಂಗ್ ಬಟ್ ರಕ್ಷಕ. ಅಂಥ ಒಂದು ದೊಡ್ಡ ಧರ್ಮದ ಶಬ್ದವನ್ನು ಹೊತ್ತಿರ್ತಕ್ಕಂಥ ತಾವು ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿಗೆ ಅಥವಾ ಸಣ್ಣ ಪುಟ್ಟ ಕಾರಣಗಳಿಗೆ ಇದು ತಮ್ಮ ಗಮನವನ್ನು ಹರಿಸದೆ ಸಂತೋಷವಾಗಿ ಹಬ್ಬವನ್ನು ಆಚರಣೆ ಮಾಡ್ರಿ ಅಂಥೇಳಿ ತಮ್ಮ ಮುಂಗಡವಾಗಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾನು ಈ 2 ಮಾತುಗಳನ್ನ ತಾವು ಇಲ್ಲಿಗೆ ಬಂದು ತಮ್ಮ ಸಮಯವನ್ನು ಅಲ್ಪ ಸಮಯವನ್ನು ಮೀಸಲಾಗಿಟ್ಟು ಈ 2 ಮಾತುಗಳನ್ನು ಕೇಳಿದಾಗಿ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು. ಆಲ್ರೆಡಿ ಹಬ್ಬದ ಆಚರಣೆಯನ್ನು ನಮ್ಮಲ್ಲಿ ಯಾವುದರೇ ಪ್ರಕರಣದೊಳಗೆ ಇಸ್ಲಾಂ ಬಂದು ಯಾವರೇ ತಪ್ಪು ಮಾಡಿ ಬಂದಿದ್ದು ಅಂದ್ರೆ ಹೆಂಗೆ ಹೇಳ್ತಿರ್ತಾರೆ ಅನ್ನೋದು ಹೇಳ್ತೀನಿ ನಾನು ಸರ್. ಕಸಮ್ ಕಾಕೆ ಬರ್ತು ಸರ್, ರಂಜಾನ್ ಮಹಿನೆ ಆಗ್ತಾರೆ. ಯಾರೇ ಬರಲಿ ಎಷ್ಟೇ ತಪ್ಪಿರಲಿ ಸರ್, ನಾನು ದೇವರನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ಇದು ರಂಜಾನ್ ತಿಂಗಳು ಐತಿ, ನಾವು ಒಟ್ಟಸ್ಗಳು ಹೇಳ್ಬೋದು ಸರ್ ಅನ್ನುವಂಥ ತಿಂಗಳಿದೆ. ಅದಕ್ಕೆ ಇದು ಭಾಳ ಪವಿತ್ರ ಅಂಥೇಳಿ ತಮಗೂ ತಾವಂತೂ ಆಚರಣೆ ಮಾಡ್ತೀರಿ. ಆ್ಯಸ್ ಅ ಹಿಂದೂಗಳಾಗಿ ನಮಗೂ ಅದ್ರದ್ದು ಬದಲು ಅದ್ರದ್ದು ಗೊತ್ತೈತಿ. ಆಮೇಲೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಲಾಸ್ಟಿಗೆ ಹೋಗ್ಬೇಕಿದ್ರೆ ಪ್ರೇಯರ್ಗೆ ಬರೋವ್ರೆ 9:00 ಬರೋವ್ರು ಭಾಳ ಚಲೋ ಬರ್ತಾರೆ. ಆಮೇಲೆ 9:45 ಬರೋವನು ಭಾಳ ಚಲೋ ಬರ್ತಾನೆ. ಲಾಸ್ಟ್ ಇನ್ನೇನು 10 ಗಂಟೆ ಆಗಕ್ಕೆ ಬಂದ ತನಗೇನು ಬರ್ತಾರಲ್ಲ ಅವರು ಎಲ್ಲಿರ್ತೈತೆ ಅಲ್ಲೇ ಬಿಟ್ಟು ಓಡಿ ಹೋಗ್ತಾರೆ ಗಾಡಿ. ದಯವಿಟ್ಟು 5-10 ನಿಮಿಷ ಮೊದಲು ಬರ್ರಿ, ಏನು ಆಗಂಗಿಲ್ಲ, ಏನು ಅಂಥದ್ದೇನಲ್ಲ, ಒಂದು ತಿಂಗಳು ಇಟ್ಟೆಲ್ಲ ಶ್ರಮ ಪಟ್ಟಿರ್ತೀರಂತ ಲಾಸ್ಟಿಗೆ ಒಂದು 10 ನಿಮಿಷ ಟೈಮ್ ಗಡಿಬಿಡಿ ಮಾಡ್ಕೋಬೇಡ. ಭಾಳ ಅರ್ಜೆಂಟ್ ಬರ್ತಿರ್ತಾರೆ, ನಾನು ನೋಡೀನಿ ನಾನು. ಅವ್ರದ್ದು ಸ್ಪೀಡ್ 100 ಕ್ರಾಸ್ ಆಗಿರ್ತೈತಿ, ಪ್ರೇಯರ್ ಟೈಮ್ ಆಗಿರ್ತೈತಿ, ಈ ಕಡೆ ಕರೀತಿರ್ತಾರೆ, ಸ್ಪೀಡ್ ಬಂದು ಹಂಗೆ ಸ್ಟ್ಯಾಂಡ್ ಹತ್ತಂಗಿಲ್ಲ, ಏನಲ್ಲ ಇಳಿದು ಓಡ್ತಿರ್ತಾರೆ. ಏನೂ ಮಾಡಬೇಡ, ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರಿ, 10 ನಿಮಿಷ ಮೊದಲು ಬರೋಂಥದ್ದನ್ನು ತಾವೆಲ್ಲ ಮಸೀದಿಯಲ್ಲಿ ಒಂದಿಷ್ಟು ಹೇಳಿಬಿಟ್ರೆ ಅಂದ್ರೆ ಭಾಳ ಚಲೋ ಆಗ್ತೈತಿ. ಯಾಕಂದರೆ ರೋಡ್ ಮೇಲೆ ಗಾಡಿ ಬಿಡ್ತಾರೆ, ಬೀಳ್ತಾರೆ, ಆ ಥರದ್ದು ಏನೂ ಆಗೋದು ಬೇಡ. ಯಾವುದೇ ಒಂದು ಸಣ್ಣ ಪುಟ್ಟ ಟ್ರಾಫಿಕ್ ಇನ್ಸಿಡೆಂಟ್ಗಳು ಆಗಲಾರ್ದಂಗೆ ಈ ವರ್ಷ ತಾವು ಆಚರಣೆ ಮಾಡ್ತೀರಿ ಅಂತೇಳಿ ಆಶಿಸ್ತಾ, ಮತ್ತೇನಾದರೂ ಇಲಾಖೆಯಿಂದ ಹಬ್ಬದ ನಿಮಿತ್ತ ಸಹಾಯ ಸಹಕಾರ ಪೊಲೀಸ್ ಇಲಾಖೆಯಿಂದ ತಾವು ಅಪೇಕ್ಷಿಸಿದ್ರೆ ದಯವಿಟ್ಟು ಸಾಹೇಬರಿಗೆ ನಮ್ಗೆ ತಿಳಿಸ್ರಿ. ತಾವೆಲ್ಲ ಮತ್ತು ಅರ್ಜೆಂಟಿಗೆ ಪ್ರೇಯರ್ ಟೈಮ್ ಆಗಿದ್ದು ತಾವು ಮತ್ತು ಹೋಗುವ ಆತುರದಲ್ಲಿ ತಾವಿದ್ದೀರಿ. ನಮ್ಮ ವೇಳೆಯನ್ನು ನಾವು ಹೆಚ್ಚಿಗೆ ಬಳಸ್ಕೊಳ್ಳೋಂಗಿಲ್ಲ,
ಈ ಪವಿತ್ರ ರಂಜಾನ್ ನಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ.